ರಾಹುಲ್ ಗಾಂಧಿ ಗುಜರಾತ್ ನೆಲದಲ್ಲಿ ನಿಂತು ಗುಜರಾತನ್ನು ಬಿ ಜೆ ಪಿಯಿಂದ ಕಸಿದುಕೊಳ್ಳುವ ಚಾಲೆಂಜ್ ಮಾಡಿದ್ದಾರೆ. 35 ವರ್ಷಗಳ ಆಡಳಿತದ ಬಳಿಕ ಅಲ್ಲಿ ಆಡಳಿತ ವಿರೋಧಿ ಅಲೆ ಇರುವ ಕಾರಣದಿಂದಾಗಿ ರಾಹುಲ್ ಗಾಂಧಿ ಗುಜರಾತನ್ನು ಗೆದ್ದು ತೋರಿಸಲೂಬಹುದು. ಆದರೆ ಗುಜರಾತನ್ನು ತಲುಪುವ ಮೊದಲು ರಾಹುಲ್ ಗಾಂಧಿಗೆ 3 ರಾಜ್ಯಗಳನ್ನು ಗೆದ್ದು ತೋರಿಸಬೇಕಾಗಿದೆ. ಗುಜರಾತ್ ವಿಧಾನಸಭೆ ಚುನಾವಣೆಗಿಂತ ಮೊದಲು ಮಹಾರಾಷ್ಟ್ರದಲ್ಲಿ, ಹರಿಯಾಣದಲ್ಲಿ ಮತ್ತು ಜಾರ್ಖಂಡ್ನಲ್ಲಿ ಚುನಾವಣೆ ನಡೀಲಿಕ್ಕಿದೆ. ಈ 3 ರಾಜ್ಯಗಳಲ್ಲಿ ಒಳ್ಳೆಯ ಸಾಧನೆ ಮಾಡಿ ತೋರಿಸಿದರೆ ಗುಜರಾತ್ ಗೆಲ್ಲುತ್ತೇನೆ ಎಂದು ರಾಹುಲ್ ಗಾಂಧಿ ಹೇಳುತ್ತಿರೋದರಲ್ಲಿ ಅರ್ಥ ಇದೆ ಅಂದ್ಕೊಳ್ಬಹುದು. ಮೋದಿ ಇನ್ನಷ್ಟು ದಿನ ಅಧಿಕಾರದಲ್ಲಿ ಉಳಿಯಬೇಕಿದ್ದರೆ ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಾರ್ಖಂಡ್ನಲ್ಲಿ, ಈ 3 ರಾಜ್ಯಗಳಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸಲೇಬೇಕಿದೆ. ಈ 3 ರಾಜ್ಯಗಳಲ್ಲಿ ಬಿ ಜೆ ಪಿ ಸೋಲುತ್ತದೆ ಎಂದಾದರೆ ಅದು ಮೋದಿ ಬ್ರ್ಯಾಂಡ್ಗೆ ಕೊಡುವ ದೊಡ್ಡ ಪೆಟ್ಟು ಅಂತ ಹೇಳಬಹುದು. ಆ ಪೆಟ್ಟು ಬಿದ್ದರೆ, ಒಂದು ವೇಳೆ ಅಂತಹ ಪೆಟ್ಟು ಬಿದ್ದರೆ ಸರಿದೂಗಿಸುವುದು ಮೋದಿಗೆ ಸುಲಭದ ಮಾತಲ್ಲ. ಅದೇ ರೀತಿ ಇಂಡಿಯಾ ಮೈತ್ರಿಕೂಟಕ್ಕೂ ಈಗ ಬಂದಿರುವ ಶಕ್ತಿ ಇದೆಯಲ್ಲ, ಅದು ತಾತ್ಕಾಲಿಕವಲ್ಲ. ಅಂದರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಗಳಿಸಿರುವ ಶಕ್ತಿ ಅದು ತಾತ್ಕಾಲಿಕ ಅಲ್ಲ ಎಂಬುದನ್ನು ತೋರಿಸುವುದಕ್ಕೂ ಈ 3 ರಾಜ್ಯಗಳಲ್ಲಿ ಚುನಾವಣೆಯನ್ನು ತಮ್ಮ ಪರವಾಗಿರುವಂತೆ ನೋಡಿಕೊಳ್ಳುವುದು ಅನಿವಾರ್ಯವಾಗಿದೆ ಇಂಡಿಯಾ ಮೈತ್ರಿಕೂಟಕ್ಕೆ. ಬಿ ಜೆ ಪಿ ಹಲವು ಹಂತಗಳಲ್ಲಿ ಇಲ್ಲಿ ಕೆಲಸ ಆರಂಭಿಸಿದೆ. ಯಾವಾಗಲೂ ಚುನಾವಣೆಯ ವಿಷಯದಲ್ಲಿ ಬಿ ಜೆ ಪಿ ಒಂದು ಹೆಜ್ಜೆ ಅಲ್ಲ, 10 ಹೆಜ್ಜೆ ಮುಂದಿರ್ತದೆ. ಅದು ಈಗಾಗಲೇ ಕೆಲಸ ಆರಂಭಿಸಿದೆ. ಮಹಾರಾಷ್ಟ್ರ ದೊಡ್ಡ ರಾಜ್ಯ, ಎರಡನೆಯದು ಹರಿಯಾಣ, ಅದರ ಬಳಿಕ ಜಾರ್ಖಂಡ್. ಜಾರ್ಖಂಡ್ ಗಣಿಗಾರಿಕೆ ಇರುವಂತಹ ಸಂಪನ್ಮೂಲದ ರಾಜ್ಯ. ಒಂದು ವೇಳೆ ಈ ರಾಜ್ಯ ಬಿ ಜೆ ಪಿಯ ತೆಕ್ಕೆಗೆ ಬರ್ತದೆ ಅಂತಾದರೆ ಅಲ್ಲಿಂದ ಅದು, ಅಂದರೆ ಈ ರಾಜ್ಯ ಜಾರುವುದು ಬಿ ಜೆ ಪಿಯನ್ನು ಸಾಕುತ್ತಿರುವ ಉದ್ಯಮಿಗಳ ತಟ್ಟೆಗೆ. ಜಾರ್ಖಂಡ್ನಲ್ಲಿ ಈಗ ಹೇಮಂತ್ ಸೊರೇನ್ ಮತ್ತು ಕಾಂಗ್ರೆಸ್ ಮೈತ್ರಿ ಆಡಳಿತ ಇದೆ. ಹೇಮಂತ್ ಸೊರೇನ್ ಜೈಲಿಗೆ ಹಾಕಿ, ಅಂದರೆ ಹೇಮಂತ್ ಸೊರೇನ್ರನ್ನು ಜೈಲಿಗೆ ಹಾಕಿ ಬಿ ಜೆ ಪಿ ಅದೆಂತಹ ತಪ್ಪು ಮಾಡಿದೆ ಎಂಬುದು ಲೋಕಸಭೆ ಚುನಾವಣೆಯ ಫಲಿತಾಂಶ ಈಗಾಗಲೇ ತೋರಿಸಿದೆ. ಇದನ್ನು ನೋಡಿದಾಗ ಜಾರ್ಖಂಡ್ನಲ್ಲಿ ಮತ್ತೆ ನೆಲೆ ನಿಲ್ಲಲು ಬಿ ಜೆ ಪಿಗೆ ಸಾಧ್ಯ ಇದೆ ಅಂತ ಅನ್ನಿಸ್ತಾ ಇಲ್ಲ. ಹಾಗಾದರೆ ಅವರೆದುರಿಗೆ ಇರುವುದು ಮಹಾರಾಷ್ಟ್ರ ಮತ್ತು ಹರಿಯಾಣ ಮಾತ್ರ. ಹರಿಯಾಣ ಹಣವಂತ ರಾಜ್ಯ, ಅದು ದೆಹಲಿಗೆ ಹತ್ತಿರವಿರುವ ರಾಜ್ಯ. ಅದರಿಂದ ಅಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಬಹಳ ಚೆನ್ನಾಗಿ ನಡೀತಾ ಇದೆ. ಹಾಗೆಯೇ ಇದು ದೆಹಲಿಯ ಪ್ರವೇಶ ದ್ವಾರವೂ ಹೌದು. ದೆಹಲಿಯಲ್ಲಿ ಸಂಘಟಿಸುವ ಯಾವುದೇ ಹೋರಾಟ, ಅದಕ್ಕೆ ಜನ ಬೇಕಿದ್ದರೆ ಜನ ಬರುವುದು ಹರಿಯಾಣದಿಂದ. ನಿಮಗೆ ರೈತ ಪ್ರತಿಭಟನೆ ಗೊತ್ತಲ್ಲ, ಆ ರೈತರು ಪಂಜಾಬ್ನಿಂದ, ರಾಜಸ್ಥಾನದಿಂದ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದರು. ಅವರೆಲ್ಲರೂ ದೆಹಲಿ ಪ್ರವೇಶ ಪಡೆದದ್ದು ಹರಿಯಾಣದ ಮೂಲಕ. ಇವರು ದೆಹಲಿ ಪ್ರವೇಶಿಸದಂತೆ ತಡೆಯಲಾಗಿದ್ದು ಕೂಡ ಹರಿಯಾಣದಲ್ಲಿಯೇ. ಅದಕ್ಕೆ ಹೇಳಿದ್ದು ಮೋದಿಜಿ ಅವರ ಮಾನಸಿಕ ನೆಮ್ಮದಿಗೆ ಆದರೂ ಹರಿಯಾಣದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಲೇಬೇಕಿದೆ. ಮಹಾರಾಷ್ಟ್ರದಲ್ಲೂ ಬಿ ಜೆ ಪಿ ಅಧಿಕಾರ ಸ್ಥಾಪಿಸಲೇಬೇಕು. ಅಂದರೆ ಯಾಕಂದರೆ ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಇರುವುದು ಮಹಾರಾಷ್ಟ್ರದಲ್ಲಿ. ಬಿ ಜೆ ಪಿಗೆ ಮತ್ತು ಮೋದಿಗೆ ಪ್ರೀತಿ ಪಾತ್ರರಾದ ಉದ್ಯಮಿಗಳ ಕೇಂದ್ರ ಇರುವುದು ಕೂಡ ಮಹಾರಾಷ್ಟ್ರದಲ್ಲಿ ಮತ್ತು ಮುಂಬೈಯಲ್ಲಿ. ಮುಂಬೈಯ ಹಿಡಿತ ತಪ್ಪಿತ್ತು ಎಂದಾದರೆ ಇದು ಇವರ ಉದ್ಯಮಿಗಳಿಗೆ ಮತ್ತು ಇವರ ಪ್ರಿಯರಿಗೆ ದೊಡ್ಡ ಸಂಕಷ್ಟ ತಂದು ಇಡಲಿಕ್ಕಿದೆ. ಆರ್ ಎಸ್ ಎಸ್ನ ಮುಖ್ಯ ಕಚೇರಿ ಇರುವುದು ಕೂಡ ಮಹಾರಾಷ್ಟ್ರದಲ್ಲಿ. ಆದ್ದರಿಂದ ಬಿ ಜೆ ಪಿಗೆ ಮಹಾರಾಷ್ಟ್ರ ಗೆಲ್ಲಲೇಬೇಕು. ಹಾಗಾಗಿ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬಿ ಜೆ ಪಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದೆ. ಯಾಕಂದರೆ ಯಾವಾಗಲೂ ಬಿ ಜೆ ಪಿ ಚುನಾವಣೆಯಲ್ಲಿ ಮುಂದೆ. ಇಲ್ಲಿ ಇಂಡಿಯಾ ಮತ್ತು ಎನ್ ಡಿ ಎ ಮೈತ್ರಿಕೂಟ ಮಾತ್ರವಲ್ಲ, ತೃತೀಯ ರಂಗದ ರಚನೆಗೆ ಚಾಲನೆ ಕೊಡಲಾಗಿದೆ. ಈ ತೃತೀಯ ರಂಗದ ರಚನೆಗೆ ಪ್ರಮುಖ ಪಾತ್ರ ವಹಿಸ್ತಾ ಇರುವುದು ಅದೇ ಅಮಿತ್ ಶಾ, ಅದೇ ನರೇಂದ್ರ ಮೋದಿ. ಇಂಡಿಯಾ ಮೈತ್ರಿಕೂಟದ ಮತಗಳನ್ನು ಒಡೆಯೋದು ಮತ್ತು ನಾವು ಗೆದ್ದಿದ್ದೇವೆ ಅಂತ ಹೇಳೋದು ಬಿ ಜೆ ಪಿಯ ತಂತ್ರ. ಇಂತಹ ತಂತ್ರಗಳಿಗೆ ಅಸಾದುದ್ದೀನ್ ಓವೈಸಿ ಬಳಕೆಯಾಗ್ತಾ ಬಂದಿದ್ದಾರೆ. ಬಹುಜನ ಸಮಾಜ ಪಕ್ಷದ ಮಾಯಾವತಿ ಕೂಡ ಇಂತಹದೇ ಷಡ್ಯಂತ್ರದ ಭಾಗವಾಗಿ ಇದ್ದಾರೆ. ಇವರೆಲ್ಲ ಬಿ ಜೆ ಪಿಯನ್ನು, ಮೋದಿಯನ್ನು, ಆರ್ ಎಸ್ ಎಸ್ಸನ್ನು ಬಹಳ ಟೀಕಿಸ್ತಾರೆ, ಬೈತಾರೆ, ಮನದ ಬಂದಂತೆ ಬೈತಾರೆ. ತಮ್ಮನ್ನು ತಾವು ಬಿ ಜೆ ಪಿಯ ವಿರೋಧಿಗಳು ಎಂದು ಬಿಂಬಿಸಿಕೊಳ್ತಾರೆ ಮತ್ತು ಚುನಾವಣೆ ಬಂದಾಗ ತಮ್ಮ ವ್ಯಾಪ್ತಿ ಅಲ್ಲದ ಜಾಗದಲ್ಲಿ ಸ್ಪರ್ಧಿಸಿ ಬಿ ಜೆ ಪಿ ಗೆಲುವಿಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಿಕೊಡ್ತಾರೆ. ಈಗ ತೃತೀಯ ರಂಗದ ರಚನೆ ಹಿಂದಿರುವುದು ಕೂಡ ಅಂತಹದ್ದೇ ಷಡ್ಯಂತ್ರ. ಓವೈಸಿ, ಮಾಯಾವತಿ ಇವರಂತೆಯೇ ಇರುವ ಕೆಲವು ಸ್ಥಳೀಯ ನಾಯಕರು ಇವರನ್ನೆಲ್ಲ ಸೇರಿಸಿಕೊಂಡು ತೃತೀಯ ರಂಗದ ರಚನೆಯ ಪ್ರಯತ್ನಕ್ಕೆ ಚಾಲನೆ ಕೊಡಲಾಗಿದೆ. ಮುಸ್ಲಿಮರು ಹೆಚ್ಚಿರುವ, ದಲಿತರು ಹೆಚ್ಚಿರುವ, ಹಿಂದುಳಿದ ವರ್ಗದವರನ್ನು ಕೆಣಕುವ ಪ್ರದೇಶಗಳಲ್ಲಿ ಇವರು ಚುನಾವಣೆಗೆ ಅಣಿಯಾಗ್ತಾರೆ. ಉತ್ತರ ಪ್ರದೇಶದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಆಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಹೀಗೆ ಉತ್ತರ ಬಂದಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 16 ಕಡೆಗಳಲ್ಲಿ ಕಾಂಗ್ರೆಸ್ ಅಲ್ಪ ಮತಗಳ ಅಂತರದಲ್ಲಿ ಸೋತಿದೆ. ಇದಕ್ಕೆ ಕಾರಣ ಮಾಯಾವತಿ, ಮತ್ತೊಬ್ಬರು ಪ್ರಕಾಶ್ ಅಂಬೇಡ್ಕರ್. ಇವರ ಉಪಯೋಗ ಮಹಾರಾಷ್ಟ್ರದಲ್ಲಿ ಆಗ್ತದೆ. ಇವರು ಇಂಡಿಯಾ ಮೈತ್ರಿಕೂಟಕ್ಕೆ ಹಿಟ್ ಮಾಡ್ತಾರೆ, ಬಿ ಜೆ ಪಿಗೆ ಸಹಕರಿಸ್ತಾರೆ.
ಇವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ MDM ಅಂತ ಹೇಳಿ ಮುಸ್ಲಿಂ ದಲಿತ ಮತಗಳನ್ನು ಹಂಚಿದರು. ಇದರಿಂದ 8 ಕಡೆಗಳಲ್ಲಿ ಮಹಾರಾಷ್ಟ್ರದಲ್ಲಿ BJPಗೆ ಗೆಲುವಿಗೆ ಸಹಾಯವಾಯಿತು. ಚುನಾವಣೆ ಗೆಲ್ಲಲಿಕ್ಕೆ ಕೇವಲ ಹಣ ಇದ್ದರೆ ಸಾಕಾಗುವುದಿಲ್ಲ. ಬೂತ್ ಲೆವೆಲಲ್ಲಿ ನಾನು ಮ್ಯಾನೇಜ್ಮೆಂಟ್ ಮಾಡ್ತೇನೆ, ಕಾರ್ಯಕರ್ತನ ಸಂಭಾಳಿಸ್ತೇನೆ, ಪ್ರಚಾರಕರನ್ನು ಇಟ್ಟಿದ್ದೇನೆ, ಇದೆಲ್ಲ ಹೇಳಿದರೆ ಸಾಕಾಗುವುದಿಲ್ಲ. ಸ್ಟಾರ್ ಪ್ರಚಾರಕರು ಬರ್ತಾರೆ ಅಂತ ಹೇಳಿದರೂ ಸಾಕಾಗುವುದಿಲ್ಲ. ವಿಪಕ್ಷದವರಿಗೆ ಹಣ ಬರದಂತೆ, ಅವರು ಹಣ ಬಳಸದಂತೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರೂ ಸಾಕಾಗುವುದಿಲ್ಲ. ವಿರೋಧಿಗಳನ್ನು ಅಂದರೆ ವಿಪಕ್ಷದವರನ್ನು ಜೈಲಿಗೆ ಹಾಕ್ತೇನೆ ಅಂತ ಹೇಳಿದರೂ ಸಾಕಾಗುವುದಿಲ್ಲ. ಇದೆಲ್ಲ ನಡೀತಾನೆ ಇರ್ತದೆ. ಇದರೊಂದಿಗೆ ಮಾಡಬೇಕಾದ ಮತ್ತೊಂದು ಪ್ರಯತ್ನ ಅಂದರೆ ಅವರ ಓಟುಗಳನ್ನು ಕತ್ತರಿಸುವುದು. ಇದು ಬಹಳ ದೊಡ್ಡ ತಂತ್ರ. ವಿಪಕ್ಷಗಳ ಮತಗಳನ್ನು ಒಡೆಯುತ್ತೇನೆ ಎಂದು ಹೇಳುವ ಮತ್ತು ಅವರಿಗೆ ಶಕ್ತಿ ತುಂಬುವ ಕೆಲಸ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಈಗಾಗಲೇ ಆರಂಭವಾಗಿದೆ. ಅದಕ್ಕೆ ನಾನು ಹೇಳಿದ್ದು, ರಾಹುಲ್ ಗಾಂಧಿಗೆ ಗುಜರಾತ್ ಹೋಗಬೇಕಿದ್ದರೆ ಈ ಎರಡು ರಾಜ್ಯಗಳನ್ನು ಗೆದ್ದು ಹೋಗಬೇಕಿದೆ. ಅಲ್ಲಿಯ ತಂತ್ರ ಕುತಂತ್ರ ಷಡ್ಯಂತ್ರಗಳನ್ನು ದಾಟಿ ಹೋಗಬೇಕಿದೆ. ಗುಜರಾತ್ನಲ್ಲಿ 2014 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ 80ಕ್ಕಿಂತ ಹೆಚ್ಚು ಸೀಟುಗಳನ್ನು ಪಡೆದಿತ್ತು. ಈ ಸಾಧನೆ ಕಡಿಮೆ ಏನಲ್ಲ, ಆದರೆ ಆಗ ಅಲ್ಲಿ BJP 100ಕ್ಕಿಂತ ಕಡಿಮೆ ಸೀಟಿಗೆ ಇಳಿದಿತ್ತು. ಅಲ್ಲಿ ಆಪರೇಷನ್ ಕಮಲ ನಡೆಯದೇ ಇದ್ದಿದ್ದರೆ BJP ಅಧಿಕಾರದಲ್ಲಿ ಇರ್ತಾ ಇರಲಿಲ್ಲ. ಗುಜರಾತ್ನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಓಟಿಗೆ ಕತ್ತರಿ ಹಾಕಿದ್ದು ಆಮ್ ಆದ್ಮಿ ಪಕ್ಷ. ಹೀಗಂತ ಯಾವ ಮುಚ್ಚು ಮರೆಯಿಲ್ಲದೆ ಹೇಳಬೇಕಾಗ್ತದೆ. ಈಗ ಗುಜರಾತ್ನಲ್ಲಿ ಮೋದಿ ಹವಾ ಇಲ್ಲ. ಈಗಿಂದೀಗಲೇ ಗುಜರಾತ್ನಲ್ಲಿ ಚುನಾವಣೆ ನಡೆದರೂ ಕೂಡ BJP ಮನೆಗೆ ಹೋಗಬೇಕಾಗ್ತದೆ.